ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಗೌರವ ವಂದನೆ ಸ್ವೀಕರಿಸಿದರು. ಮುಖ್ಯಮಂತ್ರಿಗಳಿಂದ ಹಾಡಿದಾಗ ಗೆಲುವು ಗೀತೆಗೆ ಸಂಚಲನಕ್ಕೆ ಸಿದ್ಧವಿರುವಂತ ಒಂದು ತಂಡಗಳನ್ನ ಪರಿವೀಕ್ಷಣೆಯನ್ನ ಮಾಡ್ತಾರೆ, ಜೊತೆಗೆ ಮಾಡಲಿದ್ದಾರೆ. ಒಂದನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ಮಾನ್ಯಶ್ರೀತ ಸಿದ್ದರಾಮಯ್ಯನವರು ಇಲ್ಲಿ ಭಾಗವಹಿಸುವಂತಹ ತಂಡ BSF ಹಾಗೆ ಯಶವಂತಪುರ ಭಾರತ್ ಸೇವಾದಳ ಗವರ್ಮೆಂಟ್ ಮಾಡೆಲ್ ಟ್ರೈ ಬ್ಯಾಂಡ್ ಪ್ರೆಸಿಡೆನ್ಸಿ ಸ್ಕೂಲ್ ನಗಳನ್ನ ಗಮನಿಸ್ತಾ ಮಾನ್ಯ ಮುಖ್ಯ ಸಂದರ್ಭವನ್ನ ನಾವು ಇಡೀ ವಿಶ್ವದಾದ್ಯಂತ ವಿಶೇಷವಾಗಿ ಪರಿವೀಕ್ಷಣೆಯನ್ನ ಮಾಡಿ ಗೌರವ ರಕ್ಷೆಯನ್ನ ಸ್ವೀಕರಿಸಿ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಖಾತರಿ ಯೋಜನೆಗಳು ಮುಂದುವರೆಯಲಿವೆ, ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರ ಸಲ್ಲಿಸಲಿದ್ದೇವೆ ಎಂದು ಹೇಳಿದರು. ಕೊಬ್ಬರಿ ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಿದ್ದು ಪ್ರತಿ ಕ್ವಿಂಟಾಲ್ ಕೊಬ್ಬರಿಗೆ ಹೆಚ್ಚುವರಿಯಾಗಿ 1,500 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. ಅಸಂಘಟಿತ ಕಾರ್ಮಿಕರ ರಕ್ಷಣೆಗಾಗಿ ಸರ್ಕಾರ ಬದ್ಧವಾಗಿದೆ ಎಂದರು. ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿದ್ದು ಪರಿಸ್ಥಿತಿಯನ್ನು ಅವಲೋಕಿಸಲಾಗಿದೆ. ಜೀವಹಾನಿ, ಜಾನುವಾರುಗಳ ಸಾವು ಮತ್ತು ಮನೆ ಹಾನಿಗಳಿಗೆ ತ್ವರಿತವಾಗಿ ಪರಿಹಾರ ಒದಗಿಸುವಂತೆ ಸೂಚಿಸಲಾಗಿದೆ. ಮನೆ ಕಳೆದುಕೊಂಡವರಿಗೆ 1.2 ಲಕ್ಷ ರೂಪಾಯಿ ಪರಿಹಾರದೊಂದಿಗೆ ಮನೆ ಹಂಚಿಕೆ ಮಾಡಲು ಕ್ರಮ ವಹಿಸುತ್ತಿದ್ದೇವೆ ಎಂದರು. 1.20 ಕೋಟಿ ಮಹಿಳೆಯರಿಗೆ ಈವರೆಗೆ 25,259 ಕೋಟಿ ರೂಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಅಕ್ಕಿ ನೀಡುವುದಾಗಿ ಘೋಷಿಸಲಾಗಿತ್ತು. ಎಲ್ಲ ಜಾತಿ ಹಾಗೂ ಮತಗಳ ಜನರು ಒಟ್ಟುಗೂಡಿ ಸ್ವಾತಂತ್ರ್ಯ ಗಳಿಸಿದ್ದೇವೆ. ಎಲ್ಲರೂ ಒಟ್ಟುಗೂಡಿ ಈ ಅಮೂಲ್ಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿದೆ. ಮತದ ಬಿರುಕುಗಳನ್ನು ತೊರೆವೆ, ನುಡಿಗಳೊಡಕುಗಳನ್ನು ಮರೆವೆ, ಸ್ವತ್ತ ತೊಡಕುಗಳನ್ನು ಬಿರಿವೆ. ಸ್ವಾತಂತ್ರ್ಯದ ಸ್ವರ್ಗ ಕೇರೆ ಪುಣ್ಯದೇಣಿ ಮೆಟ್ಟನು. ರಾಷ್ಟ್ರಕವಿ ಕುವೆಂಪು ಅವರ ಈ ಸಾಲುಗಳಂತೆ ಜಾತಿ, ಧರ್ಮ, ಮತ ಭಾಷೆಯ ಆಧಾರದ ಭೇದ ಭಾವಗಳನ್ನು ಮರೆತು ದೇಶದ ವೈವಿಧ್ಯತೆಯನ್ನು ಗೌರವಿಸುತ್ತಾ ಅಖಂಡತೆಯನ್ನು ಪಾಲಿಸುತ್ತಾ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಬೇಕಾಗಿದೆ. ಎಲ್ಲರಿಗೂ ಸಾಮಾಜಿಕ ಹಾಗೂ ಆರ್ಥಿಕ ಸ್ವಾತಂತ್ರ್ಯ ದೊರಕಿಸುವ ಮೂಲಕ ರಾಜಕೀಯ ಸ್ವಾತಂತ್ರ್ಯ ಅಭಾರತವಾಗುವಂತೆ ಶ್ರಮಿಸಬೇಕಾಗಿದೆ. ಈ ಗುರಿ ಸಾಧನೆಗಾಗಿ ನಾವೆಲ್ಲರೂ ಒಟ್ಟಾಗಿ ದುಡಿಯೋಣ. ಸ್ವಸ್ಥ ಸಮೃದ್ಧ ಸಮಸಮಾಜದ ನಾಡು ಕಟ್ಟೋಣ ಎಂದು ಆಶಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಆಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಮನಸೂರೆಗೊಂಡವು. ವಿವಿಧ ಶಾಲಾ ಮಕ್ಕಳು ತೋರಿದ ದೇಶಭಕ್ತಿ ಕಾರ್ಯಕ್ರಮಗಳು ಗಮನ ಸೆಳೆದವು. ಶಿಲೆಯಾಗಿ ಗುಂಡಿಗಿವ ಎಂಬಂತೆ ಬದುಕಿ ಧಿಕ್ಕರಿಸಿದಳು. ಮಲ್ಲಖಂ ಕ್ರೀಡೆಯು ಆಕರ್ಷಕವಾಗಿತ್ತು. ಗೌರವವನ್ನು ಹೆಚ್ಚಿಸುವಂತ ಈ ಒಂದು ಅದ್ಭುತವಾದಂತ ಮಲ್ಲ ಕಂಬದ ಪ್ರದರ್ಶನ. ಇದೇ ವೇಳೆ ಬೈಕ್ ಸಾಹಸ ಪ್ರದರ್ಶನ ರೋಮಾಂಚನಗೊಳಿಸಿತು. ಸಂಭ್ರಮಾಚರಣೆಯಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೇವೆ. ಅಂದ್ರೆ ನೋಡಿ, ಒಂದು ಕಾಲ ಗ್ರೂಪ್ ಆಗಿ ಬಂದ್ರು ಕೂಡ ಅಷ್ಟೇನೆ, ಅದು ಜನ ಬೈಕ್ ಮೇಲೆ ಸೊಗಸ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಇದು ಎಲ್ಲರನ್ನೂ ಕೂಡ ಆಕರ್ಷಿಸಿದಂಥದ್ದು